ಗ್ರಾಮದಲ್ಲೆಲ್ಲ ಹಿರಿಯರಿಗೂ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ ಹಾಗೂ ಇಲ್ಲಿ ಆಗಮಿಸುವಂಥ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಯಾಕೆ ಅಂದರೆ ಇವತ್ತು ನನಗೆ ತುಂಬ ನೋವಾಗಿದೆ. ಯಾಕೆ ಅಂದರೆ ಅದು ಆ ನೋವು ನಿಮಗೆ ಗೊತ್ತಿರೋದ್ರಿಂದ ನಾನು ಇವತ್ತು ಮಾತಾಡ್ಬೇಕಾಗಿ ಬಂದಿದೆ. ನಾನು ಬೇರೆಯವ್ರಿಗೆ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ, ಯಾರಿಗೂ ಬೇರೆಯವ್ರ ಥರ ನಾನು ಕೆಟ್ಟು ಬಯಸಿಲ್ಲ. ಆದ್ರೂ ನನಗೆ ಇಂಥ ಪರಿಸ್ಥಿತಿ ಬಂದಿದೆ. ಆ ಗ್ರಾಮದೇವತೆ ಇದ್ದಾಳೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಅನ್ಯಾಯ ಮಾಡಿದ್ದಾರೆ ಅಂತ ಆ ಗ್ರಾಮದೇವತೆ ನನ್ನನ್ನು ನೋಡ್ಕೊತಾಳೆ. ಒಳ್ಳೆಯದಾಗಲಿ ಕೆಟ್ಟದ್ದು ಮಾಡಿದವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೂ ಒಳ್ಳೆಯದಾಗಲಿ, ನಮ್ಮ ಹಿರಿಯರು ಹೇಳ್ದಂಥವ್ರು ನಿಜ, ಅದು ತುಂಬ ನಿಜ ಆಯಿತು. ಒಳ್ಳೆಯದಾಗಲಿ ಅವ್ರಿಗೂ ಕೆಟ್ಟದಾಗೂ ಬೇಡ, ಅವ್ರು ಬಯಸ್ತಾರೆ, ಕೆಟ್ಟದಾಗೋದನ್ನು ನಾನು ಬಯಸಲ್ಲ. ಆದರೆ ನನಗೆ ಸಿಕ್ಕಿತ್ತು ಎಲ್ಲ ನನ್ನ ಗ್ರಾಮದ ಆಶೀರ್ವಾದದಿಂದ. ಎಲ್ಲರೂ ನನಗೆ ಭಿಕ್ಷೆಯನ್ನು ಕೊಟ್ಟಿದ್ರು, ಎಲ್ಲರೂ ಆ ಭಿಕ್ಷೆಯಿಂದ ನನಗೆ ಒಳ್ಳೆಯದಾಗಿತ್ತು. ಇವತ್ತು ನಾನು ಮೇಯರ್ ಆಗಿದ್ದು ನಿಮ್ಮ ಭಿಕ್ಷೆಯಿಂದ ನಾನು ಮೇಯರ್ ಆಗಿದ್ದೆ. ಆದರೆ ನೀವೆಲ್ಲ ನೀವು ಕೊಟ್ಟ ಭಿಕ್ಷೆ ಇವತ್ತು ಇತ್ಕೊಂಡವ್ರು ಯಾರು ಅಂತ ನಿಮಗೆ ನನಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ. ಆ ಮೋಸ ನೀವೆಲ್ಲರಿಗೂ ಗೊತ್ತು. ಆದ್ದರಿಂದ ಇವತ್ತು ನನ್ನನ್ನೇ ಆಗಿ ಇವತ್ತು ಸಭೆ ಸೇರಿ ನನಗೆ ಅವತ್ತು ಸಭೆ ಸೇರಿ ಯಾವ ರೀತಿ ನನಗೆ ಆಯ್ಕೆ ಮಾಡಿ ಎಲ್ಲ ನನ್ನ ಹಿರಿಯರು ಗ್ರಾಮದವರು ಅಣ್ಣ ತಮ್ಮಂದಿರು ಎಲ್ಲ ಸೇರಿ ಆಯ್ಕೆ ಮಾಡಿಕೊಟ್ಟು ನನ್ನನ್ನು ಜಯಶೀಲರಾಗಿ ಮಾಡಿಕೊಟ್ಟಿದ್ರಿ. ಅದೇ ರೀತಿ ಈಗ ನನ್ನ ತಂಗಿ ನಿಂತಿದ್ದಾಳೆ ನನ್ನ ಪರವಾಗಿ, ಅದೇ ರೀತಿ ನನ್ನ ಸ್ಥಾನನ ನೀವು ಅವ್ರಿಗೆ ತುಂಬಬೇಕು, ಗೆಲ್ಲಿಸ್ಕೊಡ್ಬೇಕು ಅವ್ರ ಮುಂದೆ. ನಿಮಗೆ ಗೊತ್ತಿರೋ ವಿಷಯ ಅದನ್ನು ನಾನು ತುಂಬ ತುಂಬ ನಿಮ್ಮ ಮನವಿಯಿಂದ ನಾನು ಕಳಕಳೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಅವ್ರು ಮಾಡಿರೋ ಅನ್ಯಾಯಕ್ಕೆ, ಅವ್ರು ಮಾಡಿರೋ ಅಪರಾಧಕ್ಕೆ ದಯವಿಟ್ಟು ನೀವು ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಗೆಲ್ಲಿಸ್ಕೊಡ್ಬೇಕು ನನ್ನ ತಂಗಿನ. ಯಾರಾದರೂ ಆಯ್ಕೆ ನಮ್ಮ ಗ್ರಾಮದವ್ರು ಯಾರನ್ನ ಆಯ್ಕೆ ಮಾಡ್ತಾರೆ ಅಂತಿಯವ್ರನ್ನ ನೀವು ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಈಗ ಕೇಳ್ಕೊತಾ ಇದ್ದೀನಿ. ಹಾಗೆ ಇದು ನನ್ನ ಒಬ್ಬಳಿಗೆಲ್ಲ ನಾನು ಮೇಯರ್ ಸ್ಥಾನ ಸಿಕ್ಕಿತ್ತು ಅಂತ ನಾನು ತಿಳ್ಕೊಂಡಿರಲಿಲ್ಲ ಇದುವರೆಗೂ. ನನ್ನ ಗ್ರಾಮಕ್ಕೆ ಕೂಡ ನನಗೆ ಕೀರ್ತಿ ಸಿಕ್ಕಿತ್ತು, ಗೌರವ ಸಿಕ್ಕಿತ್ತು. ಆ ಕೀರ್ತಿನ ಗೌರವನ ಇವತ್ತೊಂದು ದಿನ ನನ್ನ ತೆಗೆದಾಕಿದ್ರು. ಮತ್ತು ನಾನು ಒಬ್ಬಳೇ ಮೇಯರ್ ಆಗಿರಲಿಲ್ಲ, ಇಡೀ ಇಲ್ಲಿ ಕೂತಿರೋ ಕುಟುಂಬ ಎಲ್ಲ ಮೇಯರ್ ಆಗಿದ್ರಿ. ಆದರೆ ಈ ಮಾರಮ್ಮನ ನಿಜವಾಗ್ಲೂ ನಾನು ತುಂಬ ನಂಬ್ಕೊಂಡಿದ್ದೆ. ನನ್ನ ಮಾರಮ್ಮನ ನನ್ನ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ತುಂಬ ಅಂತ. ಆ ಅಭಿವೃದ್ಧಿನ ಕೆಲಸನ ಕಿತ್ತಾಕಿದ್ರು, ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು. ನನ್ನ ತಪ್ಪ ಅಪ್ಪಿಗೆ ಯಾರಿಗೂ ನನ್ನ ಶಿಕ್ಷೆ ಬೇಡ. ನಾನು ನಿಜವಾಗ್ಲೂ ನನ್ನ ಗೆದ್ದತ್ತವಿಂದ ಒಂದು ನೆಮ್ಮದಿಯಾಗಿರೋಕೆ ನಾನು ಬಿಡಲಿಲ್ಲ, ಊಟ ಮಾಡೋಕೆ ಬಿಡಲಿಲ್ಲ, ನೀರು ಕುಡಿಯೋಕೆ ಬಿಡಲಿಲ್ಲ, ನನಗೆ ಕೇಸು ಕೋರ್ಟು ನನಗೆ ವಾರ್ಡಲ್ಲಿ ಕೆಲಸ ಮಾಡೋಕ್ಕೂ ಬಿಡಲಿಲ್ಲ. ನನ್ನ ಆ ರೀತಿ ನನ್ನ ಒಬ್ಬ ಬಡವನ ಮಗಳು ನನಗೇನೇನು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರ್ಬೋದೇನೋ, ನನಗೆ ಆದರೆ ಆ ಮೋಸ ಮಾಡಬೇಕು, ಆ ದ್ರೋಹ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಮಾಡಿದ್ದಾರೆ ನನಗೆ ಒಳ್ಳೇದು ಮಾಡಲಿ ಆ ತಾಯಿ ಗ್ರಾಮ ದೇವತೆ ನಮ್ಮ ಮಾರಮ್ಮ ಇದ್ದಾಳೆ. ಯಾರಿಗೆ ಒಳ್ಳೇದು ಮಾಡಬೇಕು, ಯಾರು ಕೆಟ್ಟದ್ದು ಮಾಡಬೇಕು ಅನ್ನೋದನ್ನ ಅವಳು ನೋಡ್ಕೊತಾಳೆ. ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಯಾರನ್ನ ನಮ್ಮ ಹಿರಿಯವರು ನಮ್ಮ ಗ್ರಾಮದವರು ಆಯ್ಕೆ ಮಾಡಿ ನಿಲ್ಲಿಸ್ತಾರೆ ಅವ್ರಿಗೆ ಒಳ್ಳೇದಾಗಬೇಕು, ಗೆಲ್ಲಿಸ್ಕೊಳ್ಬೇಕು, ಮತ ಹಾಕಬೇಕು. ನನಗೆ ಹಂಗೆ ಭಿಕ್ಷೆ ಹಾಕಿದ್ರಿ, ಭಿಕ್ಷೆ ಹಾಕಿ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಸಹಕಾರದಿಂದ ನನಗೆ ಮೇಯರ್ ಸಿಕ್ಕಿತ್ತು. ಅದೇ ರೀತಿ ನೀವು ಕೂಡ ಇವಾಗ ಗೆಲ್ಲಿಸ್ಕೊಡ್ಬೇಕು. ದಯವಿಟ್ಟು ನಮಸ್ಕಾರ ನಿಮ್ಮ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನಿಮಗೆ ಕೇಳ್ಕೊತಾ ಇದ್ದೀನಿ.